ಸರ್, ಈಗ ಹಲಾಲ್ ಕಟ್ಟು ಮತ್ತು ಜರ್ಕಾ ಕಟ್ಟು ಅಭಿಯಾನ ಸ್ಟಾರ್ಟ್ ಆಗಿತ್ತು, ನೀವು ಎಷ್ಟು ವರ್ಷಗಳಿಂದ ಬರ್ತಿದ್ರೆ ಇಲ್ಲಿಂದ ಬರ್ತಿದ್ರೆ? ಸರ್, ನಾವಿದೇ ಲೋಕಲ್ ಏರಿಯಾ, ಇಲ್ಲಿ ನಂದಿನಿ ಹೋಟೆಲ್ ಇರೋದು. ನಾವು 10 ವರ್ಷದಿಂದ ಬರ್ತಾ ಇದ್ದೀವಿ. 10 ವರ್ಷ ಸರ್, ಈಗ ಅಭಿಯಾನ ಸ್ಟಾರ್ಟ್ ಆಗಿತ್ತು ಹಲಾಲ್ ಕಟ್ಟು ಜರ್ಕಾ ಕಟ್ಟು, ಹಲಾಲ್ ಕಟ್ ಮಾಡಿದ್ರೆ ಖರೀದಿ ಮಾಡಬೇಕು, ಕೆಲವು ಸಂಘಟನೆಗಳು ಹೇಳ್ತಿದ್ರೆ ಏನು ಸಂಘಟನೆಗಳ ಬಗ್ಗೆ? ಸಂಘಟನೆಗಳು ಹೇಳ್ತಿದ್ರೆ ಹಲಾಲ್ ಕಟ್ ಬೇಡ, ಜಡ್ಗಾ ಕಟ್ ತಗೊಳ್ಳಿ ಅಂತ. ನಮ್ಗೆ ಇವಾಗ ರೆಗ್ಯುಲರ್ ಆಗಿ ನಾವು ಸುಮಾರು 8 ವರ್ಷ 30 ಲೇ ತಾಂತಾ ಇದ್ವಿ. ನಮಗೆ ಹಿಂದೂ ಮುಸ್ಲಿಮ್ ಸಂತೆ ಇದಿಲ್ಲ, ನಮಗೆ ಬೇಕಾದ್ರೆ ಅದು ಒಳ್ಳೆ ಐಟಮು, ನಮ್ಗೆ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಬರ್ತೀವಿ, ಅದು ಇಂಪಾರ್ಟೆಂಟ್. ಎಲ್ಲಿಂದ ಬರ್ತೀರಿ ಸರ್? ಗುರುಂಟಬಳೆ. ನಮ್ದು ಎಷ್ಟು ವರ್ಷದಿಂದ ಬರ್ತೀವಿ? ನಾವೊಂದು 8 ವರ್ಷದಿಂದ ಇಲ್ಲಿ ತಗೊಂಡು. ರಾಜು ಅಂತ ಹೇಳ್ಬಿಟ್ಟು ಹಿಂದೂ ಪರ ಸಂಘಟನೆಗಳು ಅವ್ರವ್ರು ಮಾಡ್ಕೊಂತಾರೆ. ಇವಾಗ ಏನು ಗೊತ್ತಾ, ಚೆನ್ನಾಗಿರೋರು ಎಲ್ಲರೂ ಚೆನ್ನಾಗವ್ರೆ. ಇವಾಗ ಏನು ಬಂದಿರೋದಂದ್ರೆ ಈ ವಿಪಕ್ಷದವ್ರು ಬಂದ್ಬಿಟ್ಟು ಎಲ್ಲರನ್ನು ಕೆಡಿಸ್ತಾವ್ರೆ. ಈ ಜಟ್ಕ ಅಲ್ಲೋ ಇಷ್ಟಿನೇದು ಇರಲೇ ಇಲ್ಲ, ಇವಾಗ ಯಾಕೆ ಬಂತ ಸೆಂಟರ್ನಲ್ಲಿ? ಅವೆಲ್ಲ ಕೇಳಬಾರ್ದು. ಅವ್ರ ವೈಯಕ್ತಿಕ ವಿಚಾರ ಇದು, ನಮ್ಮ ಸೊತ್ತು, ನಮ್ಮ ದುಡ್ಡು, ನಮ್ಮಿದು, ನಮ್ಗೆ ಎಲ್ಲಿ ಇಷ್ಟ ಅನ್ಸುತ್ತೋ ಅಲ್ಲಿ ತಿಂತೀವಿ. ನೀನು ಇದನ್ನೇ ತಿನ್ನಬೇಕು, ಇದನ್ನೇ ತಿನ್ನಬಾರ್ದು ಅಂತ ಹೇಳೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನಮ್ಗಿಷ್ಟ, ನಾವು ಇಲ್ಲಿ ಬರ್ತೀವಿ. ಇವಾಗ ನಾವು 8 ವರ್ಷದ ಟಿ ಚೆನ್ನಾಗಿ ಕೊಡ್ತಾರೆ ಐಟಮ್, ಚೆನ್ನಾಗಿರುತ್ತೆ. 10 ರೂಪಾಯಿ ಜಾಸ್ತಿ ಆದ್ರೆ ನಾವು ಇಲ್ಲೇ ತಗೊಳೋದು. ಇಲ್ಲಿ ಅಲಲ್ ಅಂತೇನಿಲ್ಲ, ಚೆನ್ನಾಗಿ ಎಲ್ಲಿರುತ್ತೋ ಅಲ್ಲಿ ಹೋಗಿ ತಗೊಳ್ತೀವಿ. ಆ ಥರ ನಮಗೆ ಎಡೆ ಇಡಲ್ಲ ಊಟ ಮಾಡೋಕ್ಕೋಸ್ಕರ. ರಾಜ್ ಅಂತ ಹೇಳ್ಬಿಟ್ಟು.